ಲಕ್ನೋವಿನಲ್ಲಿ ಗಿರ್ದಾರ್ ಹೆಸರಿನ ಒಬ್ಬ ಕಾವಲುಗಾರ ಇರ್ತಿದ್ದ. ಗಿರ್ದಾರ್ ರಾತ್ರಿ ಡ್ಯೂಟಿ ಮಾಡ್ತಾ ಇದ್ದ ಮತ್ತು ಬೆಳಿಗ್ಗೆ ಮಲಗ್ತಿದ್ದ. ಅಪ್ಪ ಎದ್ದೇಳಿ, 7 ಗಂಟೆ ಆಯ್ತು. ಏನು ಬೆಳಗಾಗೋಯ್ತಾ? ಬೆಳಗಾಗಿಲ್ಲ, ಸಂಜೆ ಆಗಿದೆ. ಅರೆ ಹೌದಲ್ವಾ, ಇವಾಗ ನಾನು ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ. ಗಿರ್ದಾರ್ ರಾತ್ರಿ 8 ಗಂಟೆಗೆ ಮನೇನ ಬಿಡ್ತಾ ಇದ್ದ ಮತ್ತು ರಾತ್ರಿ ಇಡೀ ಲಕ್ನೋನ VIP ಕಾಲೋನಿಯಲ್ಲಿ ಕಾವಲು ಕಾಯ್ತಾ ಇದ್ದ. ಎಲ್ರು ಮಲಗ್ಕೊಳ್ಳಿ, ಯಾಕೆ ಅಂದ್ರೆ ಚೌಕಿದಾರ್ ಗಿರ್ದಾರ್ ಸಿಂಗ್ ಎದ್ದಿದ್ದಾನೆ. ಗಿರ್ದಾರ್ ಬೆಳಿಗ್ಗೆ 8 ಗಂಟೆಗೆ ಮನೆಗೆ ವಾಪಸ್ ಬರ್ತಿದ್ದ. ನಾನು ಮಲಗೋಕ್ ಹೋಗ್ತಾ ಇದ್ದೀನಿ. ಮೊದ್ಲು ಏನಾದ್ರೂ ತಿನ್ಬೇಡಿ, ಆಮೇಲೆ ಮಲ್ಕೊಳ್ಳಿ. ರಾತ್ರಿ ಡ್ಯೂಟಿ ಶುರುವಾದ್ಮೇಲೆ ನೀವು ತಿನ್ನೋದು ಕುಡಿಯೋದು ಎಲ್ಲ ಬಿಟ್ಟಿದ್ದೀರಾ. ಇವಾಗ ನಂಗ್ ವಯಸ್ಸಿದೆ, ನನ್ಗೆ ಇನ್ನೊಂದ್ ಮಗುನ ಹೆತ್ತಬಹುದು. ಏನಿಲ್ಲ ಅಂದ್ರೆ 2 ಮಕ್ಕಳು ಬೇಕಲ್ವಾ? ನೋಡು, ಮಕ್ಕಳನ್ನ ಬೆಳೆಸೋದು ಕಬ್ಬಿಣದ ಕಡಲೆ ತಿಂದಂತೆ. ಒಂದ್ ವೇಳೆ ಇನ್ನೊಂದು ಮಗು ಆದ್ರೆ ನಾನು ರಾತ್ರಿ ಹಗಲು 2 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಅವಾಗ ನನ್ನ ಪರಿಸ್ಥಿತಿಯನ್ನ ಕೇಳೋರು ಯಾರು? ಅದಕ್ಕೆ ನಮಗೆ ಎಷ್ಟು ಸಿಕ್ಕಿದೆಯೋ ಅಷ್ಟರಲ್ಲೇ ನಾವು ಸಂತೃಪ್ತಿ ಪಟ್ಕೋಬೇಕಾಗತ್ತೆ. ಜನಸಂಖ್ಯೆ ಎಷ್ಟಾಗಿದೆ ಅಂತ ನಿನ್ಗೆ ಗೊತ್ತಲ್ವಾ? ಭೂಮಿ ಮೇಲೆ ಕಾಲಿಡೋದಕ್ಕೂ ಜಾಗ ಇಲ್ಲ. ದೀಪಕ್ ಎಲ್ಲಿದ್ದಾನೆ? ಮಹಡಿ ಮೇಲಿದ್ದಾನೆ. 4 ಹೊಸ ಗಿಡಗಳನ್ನ ತಗೊಂಡ್ ಬಂದಿದ್ದಾನೆ ಮತ್ತು ನೀರ್ ಹಾಕ್ತಿದ್ದಾನೆ. ಗಿರ್ದಾರ್ ಮಗ ದೀಪಕ್ಗೆ ಗಿಡ ಮರಗಳಂದ್ರೆ ತುಂಬಾನೇ ಇಷ್ಟ. ಅವನು ಮಹಡಿ ಮೇಲೆ 50 ಗಿಡಗಳನ್ನ ನೆಟ್ಟಿದ್ದ. ದೀಪಕ್, ನೀನು ಓದಿನ ಕಡೆ ಗಮನ ಕೊಡ್ತಾ ಇಲ್ಲ, ಮತ್ತೆ ತಾರಸಿ ಪೂರ ಈ ಪೊದೆಗಳಿಂದ ತುಂಬಿಸಿದೀಯ. ಸ್ವಲ್ಪ ದಿನದ ನಂತರ ಇಲ್ಲಿ ಕಾಲಿಡೋದಕ್ಕೂ ಸಹ ಜಾಗ ಇರೋದಿಲ್ಲ. ಅಪ್ಪ, ನೀವು ಯಾಕೆ ಒಂದು ಭೂಮಿಯನ್ನು ಖರೀದಿ ಮಾಡಬಾರ್ದು? ಈ ಕುಂಡದಲ್ಲಿ ಗಿಡಗಳು ಸರಿಯಾಗಿ ಬೆಳೆಯೋದೇ ಇಲ್ಲ. ನಾನು ಆ ಭೂಮಿಯಲ್ಲೇ ಗಿಡ ನೆಡ್ತೀನಿ. ನೋಡಪ್ಪ, ನಮಗೆ ಭೂಮಿಯನ್ನು ಖರೀದಿ ಮಾಡುವಷ್ಟು ಹಣ ಇದ್ದಿದ್ರೆ ಈ ಮನೆಯನ್ನೇ ನಾವು ಸರಿ ಮಾಡ್ಕೋತಾ ಇರ್ಲಿಲ್ವಾ? ನೀನು ನಿನ್ನ ಓದಿನ ಕಡೆ ಗಮನ ಕೊಡು. ದಿನ ಪೂರ ನೀನು ಈ ಗಿಡಗಳ ಜೊತೆನೆ ಕಾಲ ಕಳೀತಾ ಇದೀಯ. ಮರ ಗಿಡದಿಂದ ನಿನ್ಗೇನು ಸಿಗೋದಿಲ್ಲ. ಚೆನ್ನಾಗಿ ಓದಿದ್ರೆ ಮಾತ್ರ ಜೀವನದಲ್ಲಿ ಮುಂದೆ ಬರಬಹುದು, ಹಣ ಸಂಪಾದಿಸಬಹುದು, ಶ್ರೀಮಂತನಾಗಬಹುದು. ನೀನು ಫೇಲ್ ಆದ್ರೆ ಪದೇ ಪದೇ ಫೀಸ್ ಕಟ್ಟಿ ನಿನ್ನನ್ನು ಅದೇ ಕ್ಲಾಸಲ್ಲೇ ಓದಿಸೋದಕ್ಕಾಗದಿಲ್ಲ. ಕೆಳಗೆ ಹೋಗಿ ಓದೋಕ್ ಶುರು ಮಾಡು. ಒಂದು ದಿನ ಪಕ್ಕದ ಮನೆ ಒಂದು ಹುಡುಗಿ ಗಿರ್ದಾರ್ ಮನೆಗೆ ಬರ್ತಾಳೆ. ಅಯ್ಯೋ ರಚನಾ, ನೀನ ಮಗಳೇ? ಹೌದಾ ಆಂಟಿ, ದೀಪಕ್ ನನ್ನ ಫ್ರೆಂಡ್ ಒಂದು ಪುಸ್ತಕನ ಕದ್ಕೊಂಡು ಬಂದಿದ್ದಾನೆ. ಪುಸ್ತಕ ಕದ್ದಿದ್ದಾನ? ನಮ್ ಮನೆಗೊಂದು ಕೋತಿ ಬಂದಿತ್ತು, ಓಡ್ಸಕ್ಕಂತ ನನ್ ದೀಪಕ್ನ ಕರೆದಿದ್ದೆ. ನನ್ನ ಫ್ರೆಂಡ್ ಹತ್ರ ನರ್ಸರಿ ಮ್ಯಾನೇಜ್ಮೆಂಟ್ ಅಂದ್ರೆ ಗಿಡ ಮರಗಳನ್ನೆಲ್ಲ ಬೆಳೆಸೋದ್ರ ಬಗ್ಗೆ ಒಂದು ಪುಸ್ತಕ ತಂದಿದ್ದೆ. ಮೊನ್ನೆಯಿಂದ ನಮ್ಮ ಮನೆಯಲ್ಲಿ ಆ ಬುಕ್ ಕಾಣಿಸ್ತಿಲ್ಲ. ಇವತ್ ಬೆಳಿಗ್ಗೆ ನನ್ ದೀಪಕ್ನ ಆ ಮಹಡಿ ಮೇಲೆ ಬುಕ್ ಓದೋದನ್ ನೋಡಿದ್ದೆ. ಕರೀರಿ ಅವನ. ದೀಪಕ್ ಬಾ ಇಲ್ಲಿ. ಬಂದೆ ಅಪ್ಪ. ನೀನು ರಚನಾ ಅಕ್ಕನ ಮನೆಯಿಂದ ಪುಸ್ತಕ ಕದ್ದಿದೀಯಾ? ಹಾ, ಇದೇ ಪುಸ್ತಕ ತಕ್ಕೊಳ್ಳಿ. ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಪೊದೆಗಳ ಮಧ್ಯೆ ಪುಸ್ತಕನೂ ಸಿಕ್ಕತ್ತೆ ಅಂತ. ತಕೊಳ್ಳಿ ನಿಮ್ಮ ಪುಸ್ತಕ, ನನಗೆ ಈ ಪುಸ್ತಕ ಕಾಣಿಸ್ತು, ಅದಕ್ಕೆ ಎತ್ಕೊಂಡು ಬಂದೆ. ನೀನ್ ಸುಳ್ಳು ಹೇಳ್ತಿದ್ಯಾ, ನನ್ ಪುಸ್ತಕ ವಾಪಸ್ ಕೊಡು. ರಚನಾ ತನ್ನ ಪುಸ್ತಕನ ತಗೊಂಡ್ ಹೋಗ್ಬಿಟ್ಲು. ದೀಪಕ್, ಇವತ್ತು ನೀನ್ ನಮಗೆ ಅವಮಾನ ಮಾಡ್ಬಿಟ್ಟೆ. ಈಗ ಕಳ್ತನ ಬೇರೆ ಶುರು ಮಾಡಿದ್ಯಾ? ನಿನ್ನ ಸಿಲೆಬಸ್ ಪುಸ್ತಕನೇ ನೀನು ಸರಿಯಾಗಿ ಓದ್ತಾ ಇಲ್ಲ, ಮತ್ತಿನ್ಯಾವುದೋ ಪುಸ್ತಕ ಅದನ್ನ ಬೇರೆಯವ್ರ ಮನೆಯಿಂದ ಕದ್ಕೊಂಡು ಬರ್ತಾ ಇದೀಯಾ? ಮತ್ತೊಂದು ಸಲ ಈ ತರ ಏನಾದ್ರೂ ಮಾಡಿದ್ರೆ ತಾರಸಿ ಮೇಲಿರೋ ಎಲ್ಲಾ ಗಿಡಗಳನ್ನು ಕಿತ್ತು ಬಿಸಾಕ್ಬಿಡ್ತೀನಿ. ತನ್ನ ತಂದೆಯಿಂದ ಹೀಗೆಲ್ಲ ಮಾತಾಡೋದನ್ ಕೇಳಿ ಅವನ್ಗೆ ಬೇಜಾರಾಗುತ್ತೆ. ಅವತ್ತು ದೀಪಕ್ ಊಟ ಕೂಡ ಮಾಡಿರ್ಲಿಲ್ಲ. ದೀಪಕ್ ಮಗನೇ, ಬಾಗ್ಲು ತೆಗಿ, ಇವತ್ತು ನಾನ್ ನಿನ್ಗೋಸ್ಕರ ನಿಂಗೆ ಇಷ್ಟವಾದ ಅಡಿಗೆನ ಮಾಡಿದೀನಿ. ನನಗೆ ಊಟ ಬೇಡ. ರೀ, ನೀವ್ ಅವನ ಹತ್ರ ಹಿಂಗೆಲ್ಲ ಯಾಕೆ ಮಾತಾಡ್ತೀರಾ? ಪಾಪ ಅವನ್ ಇವಾಗ ಊಟನು ಮಾಡ್ತಾ ಇಲ್ಲ. ಅವನು ಮಾಡಿದ್ದು ನಿನ್ಗೆ ಕಾಣಿಸ್ಲಿಲ್ವಾ? ಅಯ್ಯೋ, ಪುಸ್ತಕ ತಾನೇ ಕತ್ಕೊಂಡ್ ಬಂದಿರೋದು. ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಹೇಳಿ? ಅವ್ನು ಯಾರ್ದು ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡಿರ್ಲಿಲ್ಲ ಅಲ್ವಾ? ಆ ರಚನಾ ಚಿಕ್ಕವಳಾಗಿದ್ದಾಗ ನಮ್ ಮನೆಯಿಂದ ಆಟ ಸಾಮಾನೆಲ್ಲ ತಗೊಂಡ್ ಹೋಗ್ತಿದ್ಲು. ನಾನ್ ಅವಳ ಮನೆಗೆ ಯಾವತ್ತು ಹೋಗಿರ್ಲಿಲ್ಲ ಅಲ್ವಾ? ನಮ್ ಮಗ ಏನೋ ಒಂದು ಪುಸ್ತಕ ತಗೊಂಡ್ ಬಂದಿದ್ದ, ಪರ್ವತ ಬಿದ್ದಂಗ್ ಮಾಡ್ತಿದ್ದೀರಾ. ಬರೋ ವಾರ ದೀಪಕ್ ಹುಡ್ದಬ್ಬ ಇದೆ, ಯಾವ್ದೋ ಚೆನ್ನಾಗಿರೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಅವನ ಹತ್ರ ಮಾತಾಡಿ. ದೀಪಕ್ ಮಗ, ಬಾಗ್ಲು ತೆಗಿ. ಮುಂದಿನ ವಾರ ನಿನ್ನ ಹುಟ್ಟಿದ ಹಬ್ಬ, ನಾನ್ ನಿನಗೆ ನಿನಗಿಷ್ಟ ಆಗುವಂತ ಒಂದು ಉಡುಗೊರೆ ಕೊಡಿಸ್ತೀನಿ. ಹೇಳು, ನಿನಗೇನ್ ಬೇಕು? ನನಗೆ ಮನಿ ಪ್ಲಾಂಟ್ ಗಿಡ ಬೇಕು ಹೇಳಿ, ನನಗೆ ಕೊಡಿಸ್ತೀರಾ? ಸರಿ, ನಿನಗೆ ಮನಿ ಪ್ಲಾಂಟ್ ಕೊಡಿಸ್ತೀನಿ, ಹಾಗೇನೆ ಕೃಷಿ ಬಗ್ಗೆ ಇರುವಂತ ಪುಸ್ತಕಗಳನ್ನು ತಂದ್ಕೊಡ್ತೀನಿ. ಗಿರ್ದಾರಿ ಯಾವ ಕಾಲೋನಿಯಲ್ಲಿ ಕಾವಲು ಕಾಯ್ತಾ ಇದ್ನು, ಆ ಕಾಲೋನಿಯಲ್ಲಿ ಒಂದ್ ಮನೆ ಇತ್ತು. ಆ ಮನೆಯ ಗೋಡೆ ಮೇಲೆಲ್ಲ ಮನಿ ಪ್ಲಾಂಟ್ ಬೆಳೆದಿತ್ತು. ಆ ಮನೆಯ ಗೇಟ್ ಕೀಪರ್ ಗಿರ್ದಾರಿಗೆ ಪರಿಚಯದವನಾಗಿದ್ದ. ರಾಮ್ ರಾಮ್ ದೀನ್ ದಯಾಳ್.
ರಾಮ್ ರಾಮ್ ಗಿರಿಧಾರಿ ಅಣ್ಣ. ನನಗೆ ಈ ಮನಿ ಪ್ಲಾಂಟ್ ಏನಾದರೂ ಕೊಡೋಕ್ಕಾಗುತ್ತಾ? ಮಗನ ಹುಟ್ಟಿದ ಹಬ್ಬಕ್ಕೆ ಇದನ್ನ ಗಿಫ್ಟಾಗಿ ಕೊಡಬೇಕು. ನಾನು ಯಜಮಾನರಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಈ ಒಂದು ಚಿಕ್ಕ ಗಿಡಕ್ಕೂ ನೀನು ಅವ್ರ ಪರ್ಮಿಷನ್ ಕೇಳಬೇಕಾ? ಹೌದು, ಅಗರ್ವಾಲ್ ಸಾಹೇಬರಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ. ಮರುದಿನ ಗಿರ್ದಾರಿ ಆ ಗೇಟ್ ಕೀಪರ್ ಹತ್ರ ಹೋಗ್ತಾನೆ. ತಗೋ ಮನಿ ಪ್ಲಾಂಟು, ಬೇಗ ಹೋಗಿ ಕುಂಡದಲ್ಲಿ ಹಾಕ್ಬಿಡು, ಇಲ್ಲಾಂದ್ರೆ ನೀರಲ್ಲಿ ಹಾಕು, ಇಲ್ಲಾಂದ್ರೆ ಗಿಡ ಸತ್ತೋಗತ್ತೆ. ಬರ್ಡೇ ದಿನ ಗಿರ್ದಾರಿ ರಜಾ ತಗೊಂಡಿದ್ದ. ಅವನು ಮನಿ ಪ್ಲಾಂಟ್, ಕೇಕ್ ಮತ್ತು ಪುಸ್ತಕನ ತಗೊಂಡು ಮನೆಗ್ ಬಂದ. ತಗೋ ನಿನ್ನ ಮನಿ ಪ್ಲಾಂಟ್ ಮತ್ತೆ ನಿನ್ನ ಪುಸ್ತಕ. ರಾತ್ರಿ ದೀಪಕ್ ಮಲ್ಗಿದ್ದಾಗ ಗಿರ್ದಾರಿ ಹೆಂಡತಿ ಹೇಳ್ತಾಳೆ, ಇವತ್ ನಾನ್ ನಿಮ್ಗೆ ಏನೋ ಹೇಳ್ಬೇಕಂತಿದ್ದೀನಿ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ. ದೀಪಕ್ ಮ್ಯಾಥ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದಾನೆ. ಅವನ್ಗೆ ಓದೋದ್ರಲ್ಲಿ ಚೂರ್ ಕೂಡ ಇಂಟ್ರೆಸ್ಟ್ ಇಲ್ಲ. ಅವನ್ಗೆ ನರ್ಸರಿ ಸ್ಟಾರ್ಟ್ ಮಾಡಕ್ಕೆ ನೀವ್ ಒಂದ್ ಸ್ವಲ್ಪ ಸಹಾಯ ಮಾಡಿ ಅಲ್ವಾ? ಏನ್ ತಮಾಷೆ ಮಾಡ್ತಾ ಇದೀಯಾ? ಅವನ್ ಇನ್ನು ಪಿ ಯು ಸಿ ಕೂಡ ಪಾಸ್ ಆಗಿಲ್ಲ. ಅವನ್ಗೆ ಮರ ಗಿಡಗಳ ಹತ್ರ ಇರೋದು ಅಂದ್ರೆ ತುಂಬಾನೇ ಇಷ್ಟ. ನಾವ್ ಅವನ್ಗೆ ಫೋರ್ಸ್ ಮಾಡಿ ಸ್ಕೂಲ್ ಕಳ್ಸೋದ್ರಲ್ಲಿ ಪ್ರಯೋಜನ ಇಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತುಂಬಾ ಜನ ತುಂಬಾ ಚೆನ್ನಾಗಿ ಓದಿ ಒಂದು ಚೆನ್ನಾಗಿರೋ ಕೆಲ್ಸನ ಪಡ್ಕೋತಾರೆ ಮತ್ತು ಇಡೀ ಜೀವನ ಅದೇ ಕೆಲ್ಸನ ಮಾಡ್ತಿರ್ತಾರೆ. ನನ್ ಮಗ ಆ ಕೆಲ್ಸ ಮಾಡೋದು ನನಗಿಷ್ಟ ಇಲ್ಲ ರೀ. ಅವ್ನ್ ಖುಷಿಯಾಗಿರ್ಬೇಕಂತಾನೇ ನನ್ ಆಸೆ ಇರೋದು. ಶ್ಯಾಮ್ಗಂಜ್ ರೋಡಿನಲ್ಲಿ ನನ್ ಚಿಕ್ಕಪ್ಪನ ಒಂದು ಗದ್ದೆ ಇದೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವನ್ಗೋಸ್ಕರ ಆ ರೋಡಿನಲ್ಲಿ ಒಂದು ನರ್ಸರಿ ಓಪನ್ ಮಾಡಿಸ್ಬಿಡಿ. ಮರುದಿನ ಕಾಜಲ್ ಮಗೆ ಗಿರ್ದಾರ್ ದೀಪಕ್ ಹತ್ರ ಒಂದು ನರ್ಸರಿ ಬಗ್ಗೆ ಮಾತಾಡಿದಾಗ ದೀಪಕ್ಗೆ ತುಂಬಾನೇ ಖುಷಿ ಆಗುತ್ತೆ. ಅಪ್ಪ ಅಮ್ಮ ನೀವಿಬ್ರು ತುಂಬಾ ಒಳ್ಳೆಯವರು. ಎಲ್ಲಾ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಚೆನ್ನಾಗಿ ಓದ್ಬೇಕು, ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಬಲವಂತ ಮಾಡ್ತಾರೆ. ಈ ತರ ಅಪ್ಪ ಅಮ್ಮ ಸಿಗೋದು ತುಂಬಾ ವಿರಳ. ಮಕ್ಕಳ ಅವರವರ ಆಸಕ್ತಿಯ ಮೇಲೆ ಅವರಿಗೆ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ದೀಪಕ್ ತನ್ನ 50 ಗಿಡಗಳಿಂದ ನರ್ಸರಿನ ಶುರು ಮಾಡ್ತಾನೆ ಮತ್ತು ಕಷ್ಟಪಟ್ಟು ಕೆಲವೇ ತಿಂಗಳುಗಳಲ್ಲಿ 200 ಗಿಡಗಳನ್ನ ಮಾಡ್ತಾನೆ. ಒಂದು ದಿನ ದೀಪಕ್ ಗ್ರಾಹಕರ ಜೊತೆಗೆ ಮಾತಾಡುತ್ತಾ ಬಿಸಿ ಇದ್ದ. ಆಗ ಒಂದು ಕಾರ್ ಸೀದಾ ನರ್ಸರಿ ಒಳಗಡೆ ಬರುತ್ತೆ ಮತ್ತು ಹಲವಾರು ಗಿಡಗಳು ನಾಶ ಆಗುತ್ತೆ. ನಿಮಗೆ ಕಣ್ಣು ಕಾಣಿಸೋದಿಲ್ವಾ? ಹೊರಗಡೆ ಬೋರ್ಡ್ ಹಾಕಿದೆ ನರ್ಸರಿ ಒಳಗಡೆ ಗಾಡಿಗಳನ್ನ ತರಬಾರದು ಅಂತ. ನನ್ನ ಹೆಸರು ಹರಿಕೃಷ್ಣ ಅಗರ್ವಾಲ್. ಕೊಳಕಾದ ಜಾಗದಲ್ಲಿ ನಾನು ಕಾಲಿಡೋದಿಲ್ಲ. ನನ್ನ 1 ಲಕ್ಷದ ಬೂಟು ಹಾಳಾಗುತ್ತೆ. ಈ ನಿನ್ನ ಇಡೀ ನರ್ಸರಿ ತುಂಬಾ ಕೊಳಕಾಗಿದೆ. ನೀವು ನನ್ನ ಎಲ್ಲಾ ಕುಂಡಗಳನ್ನು ಒಡೆದಾಕಿದ್ದೀರಾ? ಇಷ್ಟು ಕೂಗಾಡೋ ಅವಶ್ಯಕತೆ ಇಲ್ಲ. ನಿನ್ನ ಹಣ ಎಷ್ಟು ಹೇಳೋ, ಮುಖದ ಮೇಲೆ ಎಸಿತೀನಿ. ಮತ್ತೆ ನನಗೆ ಕೆಲವು ಗಿಡಗಳು ಬೇಕು. ಎಲ್ಲದಕ್ಕೂ ಸೇರಿಸಿ ಎಷ್ಟಾಗುತ್ತೆ ಹೇಳು. ನಿಮಗೆ ಗಿಡಗಳನ್ನ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರೆ ಅಮ್ಮ ನನಗೆ ಹೇಳಿದ್ದಾರೆ, ಗ್ರಾಹಕರು ದೇವರ ಸಮಾನ ಅಂತ. ಅದಕ್ಕಷ್ಟೇ ನಿಮಗೆ ಕೇಳಿರೋ ಗಿಡಗಳನ್ನ ಕೊಡ್ತಾ ಇದ್ದೀನಿ. ದೀಪಕ್ ಎಲ್ಲ ಗಿಡಗಳನ್ನು ಹರೇಕೃಷ್ಣನ ಕಾರ್ ಒಳಗಡೆ ಇಡ್ತಾನೆ. 3,000 ರೂಪಾಯಿ ಆಗಿದೆ. 3,000 ನಾನು ಭಿಕ್ಷುಕರಿಗೆ ಹಾಕುವಷ್ಟು ಹಣ ಅಷ್ಟೇ. ತಗೋ. ಹರೇಕೃಷ್ಣ ದೀಪಕ್ ಮೇಲೆ ದುಡ್ಡನ್ನ ಎಸಿತಾನೆ. ಬೇರೆಯವರಿಗೆ ಗೌರವ ಕೊಡೋದು ನಿಮಗೆ ಸ್ವಲ್ಪನೂ ಗೊತ್ತಿಲ್ಲ. ಎಲ್ರಿಗೂ ಗೌರವ ಕೊಡೋದು ಬಡವರ ಕೆಲಸ. ಈ ಊರಲ್ಲಿ ನನ್ನ ದೊಡ್ಡ ಬೇಕರಿ ಇದೆ, ಅದರ ಹೆಸರು ಕೃಷ್ಣ ಬೇಕರಿ ಅಂತ. ಇಡೀ ಊರಲ್ಲೇ ತುಂಬಾ ಚೆನ್ನಾಗಿ ಬರ್ತ್ಡೇ ಕೇಕ್ ಮಾಡೋದು ನಾವೇ. ನಿನ್ ತರ 20 ಜನ ಕೆಲಸ ಮಾಡ್ತಾರೆ ನನ್ನ ಹತ್ರ. ಈ ಕಾರಿನ ಬೆಲೆ 30 ಲಕ್ಷ. ನಾನು ಯಾಕೆ ನಿನಗೆ ಮರ್ಯಾದೆ ಕೊಡಬೇಕು? ಹರೇಕೃಷ್ಣ ಕಾರ್ನ ರಿವರ್ಸ್ ಅಲ್ಲಿ ಓಡಿಸುತ್ತಾ ಹೊರಟೋಗ್ತಾನೆ. ಇವರು ಅದೇ ಹರಿಕೃಷ್ಣ ಆಗಿರ್ತಾರೆ. ಗಿರ್ದಾರ್ ಯಾವ ಮನೆಯಿಂದ ಮನಿ ಪ್ಲಾಂಟ್ ತಗೊಂಡು ಹೋದ್ರು ಅದು ಹರಿಕೃಷ್ಣ ಮನೆ ಆಗಿರುತ್ತೆ. ದೀಪಕ್ ಮನೆಗ್ ಬಂದಾಗ ದೀಪಕ್ ಕಣ್ಣಲ್ಲಿ ನೀರಿರುತ್ತೆ. ಏನಾಯ್ತು ದೀಪಕ್, ನೀನ್ ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ? ಅಮ್ಮ, ಗೌರವ ಕೊಡೋದು ಕೇವಲ ಬಡವರ ಕೆಲಸ ಮಾತ್ರನಾ? ಇಲ್ಲ ಮಗ್ನೆ, ಈ ವಿಷಯ ನಿನಗ್ ಯಾರು ಹೇಳಿದ್ರು? ದೀಪಕ್ ಅವನಮ್ಮ ಹತ್ರ ಎಲ್ಲನೂ ಹೇಳ್ತಾನೆ. ಅವನ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಒಂದಲ್ಲ ಒಂದಿನ ಅವನ ಅಹಂಕಾರ ಮುರ್ದೇ ಮುರಿಯುತ್ತೆ ಮತ್ತ ಅವನ್ಗೆ ಪಶ್ಚಾತ್ತಾಪ ಆಗುತ್ತೆ. ನಿನ್ ಮನಿ ಪ್ಲಾಂಟ್ ಇನ್ನ ಮಹಡಿ ಮೇಲೇನೆ ಇದೆ, ಅದನ್ ತಗೊಂಡ್ ಹೋಗಿ ನಿನ್ ಯಾಕೆ ನರ್ಸರಿಯಲ್ಲಿ ಇಡಲ್ಲ? ಹಾ, ಅದಕ್ಕೆ ವ್ಯವಸ್ಥೆ ಮಾಡಿದೀನಿ, ನಾಳೆ ಹೋಗ್ತಾ ತಕೊಂಡ್ ಹೋಗ್ತೀನಿ. ಮರುದಿನ ದೀಪಕ್ ಮನಿ ಪ್ಲಾಂಟ್ ನ ತಗೊಂಡು ನರ್ಸರಿಯಲ್ಲಿ ಹಾಕ್ತಾನೆ. ಹರೇಕೃಷ್ಣ ಯಾವ್ದೆಲ್ಲ ಗಿಡಗಳನ್ನ ನಾಶ ಮಾಡಿದ್ನು, ದೀಪಕ್ ಆ ಗಿಡಗಳನ್ನೆಲ್ಲ ಜೀವಂತ ಮಾಡಿ ಅವುಗಳನ್ನ ನೆಟ್ತಾ ಇದ್ದ. ಸಂಜೆ ಆಗುವಾಗ ದೀಪಕ್ ಅವನಮ್ಮನ್ಗೆ ಕಾಲ್ ಮಾಡಿ ಹೇಳ್ತಾನೆ, ಅಮ್ಮ ನಾನಿವತ್ತು ನರ್ಸರಿಲೇ ಮಲಗ್ತೀನಿ, ವಾತಾವರಣ ತುಂಬಾ ಚೆನ್ನಾಗಿದೆ. ದೀಪಕ್ ಮನಿ ಪ್ಲಾಂಟ್ ಹತ್ರ ಒಂದು ಬೆಡ್ ನ ಹಾಕಿ ಮಲ್ಕೋತಾನೆ. ಬೆಳಿಗ್ಗೆ ದೀಪಕ್ ಎದ್ದಾಗ ಅವನ್ ಕಣ್ಗಳನ್ನ ಅವನ್ಗೆ ನಂಬಕ್ ಆಗ್ತಿರ್ಲಿಲ್ಲ. ಮನಿ ಪ್ಲಾಂಟ್ ಮೇಲೆ ಅದರ ಎಲೆಗಳೆಲ್ಲ ತುಂಬಾ ದೊಡ್ಡದಾಗಿತ್ತು.
ಮತ್ತು ಪ್ರತಿ ಎಲೆ ಮೇಲೆ ವಿಧ ವಿಧವಾದ ಕೇಕ್ ಇತ್ತು. ಇಷ್ಟೊಂದು ಕೇಕು ಎಲ್ಲಿಂದ ಬಂತು? ದೀಪಕ್ ಕಾಲ್ ಮಾಡಿ ಅವನ ಅಮ್ಮನ ನರ್ಸರಿಗೆ ಕರೀತಾನೆ. ನಿನ್ನೆವರೆಗೂ ಈ ಮನಿ ಪ್ಲಾಂಟ್ ಸರಿಯಾಗೇ ಇತ್ತು. ಇದ್ರ ಎಲೆಗಳು ಚಿಕ್ಕ ಚಿಕ್ಕದಾಗೇ ಇತ್ತು ಮತ್ತು ಅದರ ಮೇಲೆ ಕೇಕ್ ಏನೂ ಇರಲಿಲ್ಲ. ಆದ್ರೆ ಇವತ್ ನೋಡ್ತಿದ್ರೆ ಎಲೆ ಎಲ್ಲ ದೊಡ್ಡದಾಗಿ ಕೇಕ್ ಎಲ್ಲ ಇದೆ. ಕೇಕ್ ನೋಡಿದ್ರೆ ಚೆನ್ನಾಗಿದೆ. ಸರಿ, ಇವತ್ತು ನಾವ್ ಈ ಕೇಕ್ನೇ ತಿನ್ನೋಣ. ಅಡ್ಗೆ ಮಾಡೋ ಅವಶ್ಯಕತೆ ಇವತ್ತಿಲ್ಲ ಅಲ್ವಾ? ಏನ್ ಹೇಳ್ತೀಯ? ದೀಪಕ್ ಮತ್ತೆ ಕಾಜಲ್ ಹೊಟ್ಟೆ ತುಂಬಾ ಕೇಕ್ ತಿಂತಾರೆ. ಕಾಜಲ್ ಕೆಲವು ಕೇಕ್ ನ ಗಿರ್ದಾರಿಗಂತ ತರ್ತಾಳೆ. ಹಾ, ಇವತ್ತು ಒಳ್ಳೆ ದಿನ. ನಾನು ಕನಸಲ್ಲೂ ಎಣಿಸಿರ್ಲಿಲ್ಲ ಇಷ್ಟೊಂದು ಕೇಕ್ ತಿನ್ನೋದಕ್ಕೆ ಸಿಗತ್ತೆ ಅಂತ. ಮರುದಿನ ದೀಪಕ್ ಎದ್ದಾಗ ಮತ್ತೆ ನೋಡಿದ್ರೆ ಮನಿ ಪ್ಲಾಂಟ್ ಮೇಲೆ ಇನ್ನು ತುಂಬಾನೇ ಕೇಕ್ ಗಳು ಬಂದಿರುತ್ತೆ. ಅಯ್ಯೋ, ಇದೇನಾಗ್ತಾ ಇದೆ ಇಲ್ಲಿ? ದೀಪಕ್ ಆ ಕೇಕಿನ ಸಮಸ್ಯೆನೆಲ್ಲ ಅವನ ಅಪ್ಪ ಅಮ್ಮ ಹತ್ರ ಹೇಳ್ಕೊತಾನೆ. ಇವಾಗ ಒಂದೇ ಉಪಾಯ ಇರೋದು, ಈ ಕೇಕ್ನೆಲ್ಲ ಮಾರ್ಬಿಡೋಣ. ಇಷ್ಟೊಂದು ಕೇಕ್ನೆಲ್ಲ ನಮಗ್ ತಿನ್ನಕಾಗಲ್ಲ. ನಾವು ಒಂದು ಅಂಗಡಿಯನ್ನ ಬಾಡಿಗೆಗೆ ತೆಕ್ಕೊಳ್ಳೋಣ. ದೀಪಕ್, ನೀನು ಬೆಳಿಗ್ಗೆ ನರ್ಸರಿಯಲ್ಲಿ ಕೆಲಸ ಮಾಡು, ಸಂಜೆ ಬೇಕರಿಯಲ್ಲಿ ಕೆಲಸ ಮಾಡು. ಈ ಕಡೆ ನೋಡಿದ್ರೆ ದೀಪಕ್ ಮಾರ್ಕೆಟ್ ಅಲ್ಲಿ ಹರಿಕೃಷ್ಣ ಅಗರ್ವಾಲ್ ಅಂಗಡಿ ಆಪೋಸಿಟ್ ಒಂದು ಅಂಗಡಿನ ರೆಂಟ್ ತಗೋತಾನೆ ಮತ್ತು ತುಂಬಾ ಕಡಿಮೆ ಬೆಲೆಗೆ ಕೇಕ್ನೆಲ್ಲ ಮಾರ್ತಾನೆ. ನಿಧಾನವಾಗಿ ದೀಪಕ್ ನ ಕಸ್ಟಮರ್ಸ್ ಎಲ್ಲ ಹೆಚ್ಚಾಗ್ತಾ ಹೋಗ್ತಾರೆ. ದೀಪಕ್ ಇವಾಗ ಒಂದ್ ಕಾರ್ ಕೂಡ ತಗೋತಾನೆ ಮತ್ತೊಂದ್ ಕೆಲ್ಸವನ್ನು ಕೂಡ ಇಡ್ತಾನೆ. ಇವನು ಅದೇ ನರ್ಸರಿ ಹುಡುಗ ಅಲ್ವಾ? ಆದ್ರೆ ಇಷ್ಟು ಕಡಿಮೆ ಬೆಲೆಗೆ ಕೇಕ್ ಎಲ್ಲಿಂದ ತರ್ತಾ ಇದ್ದಾನೆ? ಒಂದು ದಿನ ದೀಪಕ್ ಅಂಗಡಿಯಲ್ಲಿ ಇಲ್ದಿರುವಾಗ ಹರಿಕೃಷ್ಣ ದೀಪಕ್ ನ ಕೇಳಿಸ್ತಾವನ ಹತ್ರ ಕೇಳ್ತಾನೆ, ಆ ಹುಡುಗ ಕೇಕ್ ಎಲ್ಲಿಂದ ತರ್ತಾ ಇದ್ದಾನೆ? ಅವನ ಹತ್ರ ನನಗಿನ್ನ ದೊಡ್ಡ ಫ್ಯಾಕ್ಟ್ರಿ ಇದೆಯಾ? ಇಲ್ಲ, ಯಾವ ಫ್ಯಾಕ್ಟ್ರಿನೂ ಇಲ್ಲ. ಈ ಕೇಕ್ ಗಳೆಲ್ಲ ಅವನ ನರ್ಸರಿಲಿರೋ ಮನಿ ಪ್ಲಾಂಟ್ ಅಲ್ಲಿ ಬಿಡತ್ತೆ. ಹರಿಕೃಷ್ಣ ಮರುದಿನ ಬೆಳಿಗ್ಗೆನೆ ನರ್ಸರಿಗೆ ಹೋಗ್ತಾನೆ ಮತ್ತು ದೀಪಕ್ ಹತ್ರ ಹೇಳ್ತಾನೆ, ಆ ಕೇಕ್ ಕೊಡ್ತಾ ಇರುವಂತ ಮನಿ ಪ್ಲಾಂಟ್ ಗಿಡ ನನಗೆ ಬೇಕು. ಇದು ತುಂಬಾ ದುಬಾರಿ. ಜಾಸ್ತಿ ಮಾತಾಡ್ಬೇಡ, ಎಷ್ಟು ಹಣ ಬೇಕು ಕೇಳು. ಒಂದು ಬಳ್ಳಿಗೆ 1,00,000 ಆಗತ್ತೆ. ಹರಿಕೃಷ್ಣ ದೀಪಕ್ಗೆ 1,00,000 ಚೆಕ್ ನ ಬರೆದು ಎಸಿತಾನೆ ಮತ್ತು ಒಂದು ಬಳ್ಳಿನ ತಗೊಂಡು ಹೋಗ್ತಾನೆ. ಹರಿಕೃಷ್ಣನ ಗೇಟ್ ಕೀಪರ್ ಹರಿಕೃಷ್ಣನ್ ಕೈಯಲ್ಲಿ ಒಂದು ಬಳ್ಳಿನ ನೋಡಿ ಕುತೂಹಲದಿಂದ ಕೇಳ್ತಾನೆ, ಸರ್, ಇಷ್ಟು ದೊಡ್ಡ ದೊಡ್ಡ ಎಲೆಗಳಿರ್ತಕ್ಕಂತ ಮನಿ ಪ್ಲಾಂಟ್ ಅನ್ನ ನೀವು ದೀಪಕ್ ನರ್ಸರಿಯಿಂದ ತೆಕ್ಕೊಂಡು ಬಂದ್ರಾ? ನಿನಗೆ ಹೇಗ್ ಗೊತ್ತಾಯ್ತಿದ್ದು? ಅವನಪ್ಪ ಗಿರ್ದಾರಿ ಇದೇ ಬೀದಿಯಲ್ಲಿ ಗೂರ್ಕನ್ ಕೆಲಸ ಮಾಡ್ತಾನೆ. ನಿಮಗೆ ನೆನ್ಪಿದೆಯಾ ಸರ್, ಮನಿ ಪ್ಲಾಂಟ್ ಬೇಕು ಅಂತ ಹೇಳಿ ಅವತ್ತು ನಾನು ನಿಮ್ಮ ಹತ್ರ ಕೇಳ್ಕೊಂಡು ಬಂದಿದ್ದೆ. ಆ ಬಳ್ಳಿಯನ್ನ ನಾನು ಗಿರ್ದಾರಿ ಕೊಟ್ಟಿದ್ದೆ. ಇವತ್ತು ಅದೇ ಬಳ್ಳಿಯಲ್ಲೇ ಇಷ್ಟು ದೊಡ್ಡ ದೊಡ್ಡ ಕೇಕ್ ಬಿಡ್ತಾ ಇದೆ. ಓ ಹೌದಾ, ಅವನು ನನ್ನ ಮನಿ ಪ್ಲಾಂಟ್ ಇಂದನೇ ಶ್ರೀಮಂತನಾಗ್ತಾ ಇರೋದಾ? ಇನ್ನು ಮುಂದೆ ನಾನು ಮನಿ ಪ್ಲಾಂಟ್ ಇಂದ ಕೇಕ್ ಬೆಳೆಸ್ತೀನಿ. ಹರಿಕೃಷ್ಣ ಮನಿ ಪ್ಲಾಂಟ್ ನ ಒಂದು ಪಾಟ್ ಒಳಗಡೆ ಹಾಕ್ತಾನೆ ಮತ್ತು ಮರುದಿನ ಸೂರ್ಯ ಮೇಲ್ ಬರಕ್ಕೆ ಕಾಯ್ತಿದ್ದ. ಅವನ್ ರಾತ್ರಿ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ. ಮರುದಿನ ಅವನ್ ನೋಡ್ತಾನೆ ದೊಡ್ಡ ಎಲೆಗಳ ಮನಿ ಪ್ಲಾಂಟ್ ಚಿಕ್ಕ ಎಲೆಗಳಾಗಿರೋ ಮನಿ ಪ್ಲಾಂಟ್ ಆಗಿ ಬದಲಾಗಿರೋದನ್ನ ನೋಡ್ತಾನೆ ಮತ್ತು ಅದರಲ್ಲಿ ಯಾವ ಕೇಕ್ ಕೂಡ ಇರಲ್ಲ. ಹರಿಕೃಷ್ಣ ತುಂಬಾ ಕೋಪದಿಂದ ದೀಪಕ್ ಹತ್ರ ಹೋಗ್ತಾನೆ. ನೀನು ಕೊಟ್ಟಿರೋ ಮನಿ ಪ್ಲಾಂಟ್ ಅಲ್ಲಿ ಕೇಕೆ ಬಿಡ್ತಾ ಇಲ್ಲ, ನೀನ್ ಯಾವ್ದೋ ಬೇರೆ ಬಳ್ಳಿಯನ್ನ ಕೊಟ್ಟಿದೀಯಾ. ಹಾಗಾದ್ರೆ ಸರಿ, ನಿಮ್ ಹಣ ವಾಪಸ್ ಕೊಡ್ತೀನಿ. ಇಲ್ಲ, ನೀನ್ ನನಗೆ ಮತ್ತೊಂದು ಗಿಡ ಕೊಡು. ಹರಿಕೃಷ್ಣ ಮತ್ತೊಂದ್ ಬಳ್ಳಿನ ತಗೊಂಡ್ ಹೋಗ್ತಾನೆ ಮತ್ತೆ ಅದ್ರಲ್ಲೂ ಯಾವ ಕೇಕ್ ಕೂಡ ಬರಲ್ಲ. ದೀಪಕ್ ಕೇಕ್ ನ ಮಾರಿ ಶ್ರೀಮಂತನ ಆಗ್ತಾನೆ. ಅವನ್ ತುಂಬಾ ದೊಡ್ಡ ಬೇಕರಿ ಶಾಪ್ ನ ತೆರೀತಾನೆ. ಹರಿಕೃಷ್ಣನ ಸೇಲ್ ಎಷ್ಟು ಕಡಿಮೆ ಆಗಿತ್ತು ಅಂದ್ರೆ ಅವನ್ ಎಲ್ಲ ಕೆಲ್ಸದವ್ರನ್ನ ಕಳ್ಸ್ಬೇಕಾಯ್ತು. ಅವನೀಗ ಒಬ್ನೇ ಅಂಗಡಿ ನಡೆಸ್ತಿದ್ದ. ಈ ಹುಡುಗ ನನ್ನಿಂದನೇ ಇಷ್ಟು ಶ್ರೀಮಂತನಾಗಿದ್ದಾನೆ, ಇವನ ಪೂರಾ ನರ್ಸರಿಯನ್ನ ನಾಶ ಮಾಡ್ಬಿಡ್ತೇನೆ. ಹರಿಕೃಷ್ಣ ಒಂದು ರಾತ್ರಿ ದೊಡ್ಡ ರೋಲರ್ ನ ತಗೊಂಡು ನರ್ಸರಿ ಒಳಗಡೆ ಬಂದು ಎಲ್ಲ ಗಿಡಗಳನ್ನ ನಾಶ ಮಾಡುತ್ತಾನೆ. ಆದ್ರೆ ಅವನು ಮನಿ ಪ್ಲಾಂಟ್ ಮೇಲೆ ಆ ರೋಲರ್ ನ ನಡೆಸಿದಾಗ ಮನಿ ಪ್ಲಾಂಟ್ ನ ಎಲೆಗಳು ಒಂದು ಹಾವಿನಂತೆ ಆ ರೋಲರ್ ನ ಸುತ್ತುತ್ತೆ. ನಿಧಾನವಾಗಿ ಆ ಮನಿ ಪ್ಲಾಂಟ್ ಹರೇಕೃಷ್ಣನ ಸಂಪೂರ್ಣ ದೇಹವನ್ನು ಸುತ್ತುತ್ತೆ. ಆ ಮನಿ ಪ್ಲಾಂಟ್ ಇಂದ ಹರೇಕೃಷ್ಣಗೆ ಉಸಿರಾಡೋದು ಕಷ್ಟವಾಗುತ್ತೆ. ನನ್ನನ್ನು ಬಿಡು, ನನ್ನ ಬಿಟ್ಟು ಬಿಡು. ನಂಗೆ ಅರ್ಥ ಆಯ್ತು, ಇದು ನಾನು ಮಾಡಿರೋ ತಪ್ಪುಗಳ ಫಲನೇ. ನನ್ನಲ್ಲಿ ತುಂಬಾ ದುರಹಂಕಾರ ಬೆಳೆದಿತ್ತು. ಯಾರಿಗೂ ಸ್ವಲ್ಪನೂ ಗೌರವ ಕೊಡದೇ ಇರೋಷ್ಟು ನನ್ನ ಕಣ್ಣು ಕುರುಡಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ನಾನು ಯಾರಿಗೂ ಅವಮಾನ ಮಾಡೋದಿಲ್ಲ, ಎಲ್ಲರ ಜೊತೆನೂ ಗೌರವದಿಂದ ನಡ್ಕೋತೀನಿ. ಆಗ ಮನಿ ಪ್ಲಾಂಟ್ ಹರೇಕೃಷ್ಣನ ದೇಹವನ್ನು ಸುತ್ತುವುದನ್ನು ನಿಲ್ಸುತ್ತೆ. ಈಗ ಹರೇಕೃಷ್ಣಗೆ ಉಸಿರು ಬಂದಂಗಾಯಿತು.
ಮರುದಿನ ಹರೇ ಕೃಷ್ಣ ದೀಪಕ್ ಹತ್ರ ಕೈನ ಜೋಡಿಸಿ ಕ್ಷಮೆ ಕೇಳ್ತಾನೆ ಮತ್ತು ಹೊಡೆದೋಗಿರೋ ಗಿಡಗಳಿಗೆ ದುಡ್ಡನ್ನ ಕೊಟ್ಟು ಹೊರಟು ಹೋಗ್ತಾನೆ.